जय गुरुदेव नसु रवि अंत इे दमूर नो नानू तरबे शिविर ऐत गोति नन के बरकू इष्ट सो नाम नन के ऐ दुड नान यद सुे नंत दुड नान होते नम ऐ नान को अंतर कड़गल्ते सो बंद गोतो इला नान बरबाइतो मिसे अंत गोत निे अदर बेरे इवत शिवशक्ति ध्यान अंतर सो अद्रीन तुम अनुकूल आते याकंतर कई का स्वच्छ बरत मे सो अब नन अनुभव आयु सो गुर वे ध्यान दंधे अंत सो अदर मूलक ना जीवन यहाँ यहाँ ये कमिटमेंटू इला ना यदे वो कलस ना अद्वन याद दृढ़ निर्धारदू अदर यहाँ कलस मत टाइम से यार यहाँ स्थान को मत यहाँ बेले को सो ध्यान अरे बर ध्यान अस्टेनूर सो अदर जो मत सामाजिक कार्य नम कन्नड नम कन्नड भाषे यहाँ उल्सो मत नम देश रैतर मत ते तायर यहाँ नोड़े मत ना रईत के मत सैनिक यहाँ गौरव को मत नम ना नुड़ यहाँ ना रक्षण मोबू मत सार्वजनिक आस्ति ना यहाँ कापाड़को या नम मनेरतक यदन आगू ना जास्ति यारू बेरे हाँ हिं मन मुदे गिड इटा अद्वन याद स्वल्प एले मुटद्रेन ना सूम्नि सो अंतद्रा इडी प्रपंचदू नमदे अंतर हेतर अंदर और प्रकार ऐन इडी प्रपंच कुटुंब अदरग ना वो सदस्य अरे वो कुटुंब सदस्य नान बांत गुरुजी तरबे मूलक इन साकु जन बंद इन तुम आगे अंत हेल्त गुरुजी और सो नम नमेलू सहित एलू ता नानबे बाकी नन इंट्रेस्ट सो गु इंट्रेस्ट ಅಲ್ಲಿ ಕೂತ್ಕೊಂಡು ಹೇಳೋದಲ್ಲ ಬಂದ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಅಂದೇಳಿ ಅದೇ ರೀತಿಯಾಗಿ ಮತ್ತೆ ಈಗ ತಂದೆ ತಾಯಿಗಳು ನಾವು ಅಂತಿರ್ತು ಯಾವುದೋ ಒಂದು ಕೆಲಸ ಹೇಳ್ತಾರೆ ಅವರು ಸಡನ್ಲಿ ಹೇಳಿದಾಗ ನಮಗೆ ಹೆಂಗೆ ಅನಿಸ್ತಿತ್ತು ಅಂದ್ರೆಗಿನ ಸಡನ್ಲಿ ಅದು ಮಾಡಂತ ನಂದಾಗ ಏನಂತ ನಾವು ಬೇಜಾವಿದ್ದರಿಂದ ಹಾಂ ಮಾಡ್ತಾ ಹೋಗು ಮಾಡ್ತಾ ಹೋಗು ಏ ಇಲ್ಲ ಓದಿಕೆ ಅಂತಂದು ಹೇಳ್ತಾರೆ ಅವರು ಹಾಂ ಆಯ್ತು ಓದಿಕೆ ಅಂತ ಹೋಗು ನೀನೇ ಹೇಳಿಸಿದ ನೀನೇ ಓದಿಸಿರೋದು ನಮಗೆ ಅಂತೇಳಿ ಈ ಥರನೂ ಬೇಜಾವಿದ್ದರಿಂದ ಮಾಡ್ತೀವಿ ಬಟ್ ಇಲ್ಲಿ ಬಂದಾಗಿನಿಂದ ಗೊತ್ತಾಯಿತು ನಾವು ಯಾವ ಥರ ಏನು ತಪ್ಪು ಮಾಡ್ತೀವಿ ಏನಿಲ್ಲ ಅಂತೆ ಅದರಕ್ಕಿಂತ ಹೆಚ್ಚಾಗಿ ಏನಂದ್ರೆ ಆರೋಗ್ಯ ವಿಚಾರಗಳು ಆರೋಗ್ಯ ವಿಚಾರಗಳು ಸೋ ಅಂದ್ರೆ ನಾನೀಗ ಮಾಂಸ ತಿಂತಿದ್ದೆ ನಾನು ವಿಪರೀತ ತಿಂತಿದ್ದೆ ಶನಿವಾರ ಸೋಮವಾರ ಬಿಟ್ರೆ ಮಿಕ್ಕಿದ್ವಾರ ಬಿಡ್ತಾನೆ ಇದ್ದಿಲ್ಲ ಇಲ್ಲಿಗೆ ಒಂದು ವರ್ಷ ಆಯ್ತು ನಾನು ಬಿಟ್ಟದು ಸೋ ಅದು ಯಾಕಂದ್ರೆ ಇದು ನಮ್ಮ ಮಾಮನ ಇಸಿಗಲ್ಲ ನಮ್ಮ ಮಾಮನ ಕಾಟ ತಿಂದ್ರಿಗಿನ ಮನೆ ಕರ್ಕೊಂಬತ್ತಿದ್ದಿಲ್ಲ ಆತ ಸೋ ಅದನ್ನ ಕಾಟಕ್ಕೆ ಬಿಟ್ಬಿಟ್ಟಿದ್ದೆ ನಾನು ಇಲ್ಲಿ ಬಂದಾಗ ಗೊತ್ತಾಯಿತು ಯಾಕಂದ್ರೆ ನಾವು ಮಾಂಸಾಹಾರ ಈ ಧೂಮಪಾನ ಮತ್ತು ಮದ್ಯಪಾನ ಇವ್ರಿಂದ ಏನಾಗುತ್ತೆ ಏನಿಲ್ಲ ಅಂತಲೂ ಅಕಸ್ಮಾತ್ ಇಲ್ಲಿ ಎಲ್ಲರೂ ಒಂದು ಸಿನಿಮಾ ಥಿಯೇಟ್ರು ಮತ್ತು ಹೊಸ ಸಿನಿಮಾಗಳು ನೋಡಿದಾಗ ನೋಡ್ತಾ ಇರ್ತಾರೆ ನೀವು ಕೆಳಗಡೆ ಆ್ಯಡ್ ಬರ್ತಾ ಇರ್ತೆ ಆದರೂ ಸಹಿತ ನಾವು ಹಂಗೆ ಮಾಡ್ತಾ ಇರ್ತೀವಿ ಏನಾಗುತ್ತೆ ಏನಿಲ್ಲ ಅಂತಂದೇಳಿ ಯಾಕಂದರೆ ಯಾವ ಒಂದು ವ್ಯಕ್ತಿಗೆ ತನಗೆ ರೋಗ ಬಂದಾಗ ಅಷ್ಟೇ ಆ ಮಾತ್ರಕ್ಕೆ ಅಷ್ಟೇ ಗೊತ್ತಾಗ್ತಾ ಅದು ಏನಾಗಿರ್ತಾನ ಏನಿಲ್ಲ ಅಂತ ಆ ಮಾತ್ರಕ್ಕೆ ಹೆಂಗೆ ಅನಿಸುತ್ತೆ ಅಂತಂದ್ರಿಗಿನ ಬೇಡ ಆಯ್ತು ತಿನ್ನ ಬಿಟ್ಬಿಡೋಕಪ್ಪ ಇದರಿಂದ ಏನೈತೆ ಅಂತೇಳಿ ಒಂದು ಎರಡು ದಿವಸ ಯಾವಾಗಂದ್ರೆ ನಾ ರೋಗ ಕಡಿಮೆ ಆಗತ್ತಕ್ಕನ ಸೊ ಪುರಾಣದಾಗ ಮೂರು ಹೇಳ್ತಾರೆ ಪ್ರಸೂತಿ ವೈರಾಗ್ಯ ಪುರಾಣ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಂತೇಳಿ ಮೂರು ಹೇಳ್ತಾರೆ ಹೆಂಗಂದ್ರೆಗಿನ ಪುರಾಣಕ್ಕೆ ಕುಂತಾಗ ಹೇಳ್ತಾರೆ ಕಳ್ತನ ಮಾಡಬಾರ್ದು ಸುಲ್ತಾನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಂ ಅಲ್ಲೇ ಎದ್ದು ಕುತಮತಕ್ಕನಷ್ಟೇ ಇರುತ್ತೆ ಆಮೇಲೆ ಸ್ಮಶಾನ ವೈರಾಗ್ಯ ಯಾವಾಗ ಸತ್ತಾಗ ವ್ಯಕ್ತಿನ ಊಣಕ್ಕೆ ಹೋಗಿರ್ತೀವಿ ನಾವು ಇಲ್ಲ ಒಂದು ಶ್ರಮಕ್ಕೆ ಹೋಗಿರ್ತೀವಿ ಅವಾಗ ಅನಿಸ್ತತ ಏನು ಮಾಡಿದ್ರೆ ಏನೈತೆ ಎಷ್ಟು ಊರಿದ್ವಿ ಎಷ್ಟು ಮಾಡಿದ್ವಿ ಏನು ಮಾಡಿದ್ವಿ ಏನೈತೆ ಬಂದು ಲಾಸ್ಟಿಗೆ ಇಲ್ಲೇ ಬೂತು ಓದ್ಬಿಡಿ ಇದರಿಂದ ಏನಂತ ಅವಾಗ ಅನಿಸ್ತದೆ ಆಮೇಲೆ ಪ್ರಸೂತಿ ವೈರಾಗ್ಯ ಅಂತೇಳಿ ಮನೆಗೆ ಬರ್ತು ಮನೆಗೆ ಬಂದಾಗ ಬಜಾರ್ಕ್ಕೆ ಹೋದಾಗ ಮೀಸೆ ತಿರುವಲ್ಲ ಅವಾಗ ನನ್ನ ಮುಂದೆ ಇನ್ಯಾವನ ಇದನ್ನು ನಾನೇ ಬಲ್ಲ ಬರಲ್ಲ ಯಾವನ್ ಬರ್ತಾನೆ ನೋಡ್ಕೊಂಬನು ಏಯ್ ಅವ್ನು ಬರಲ್ಲ ಈ ಲೆಕ್ಕಕ್ಕೆ ಇದೆ ಅಂದರೆ ಒಂದು ಕ್ರಮ ಹೆಂಗಿರ್ತಾನೆ ನಾವು ಭೂಮಿ ಬಂದಿದ್ದೀವಿ ಹೆಂಗೆ ಬಂದೀವಿ ಅಂತಂದ್ರಿಗಿನ ಭಗವಂತ ನಮ್ಮನ್ನ ಇರುವಿ 84 ಕೋಟಿ ಜೀವರಾಶಿಗಳು ಅದೇವ ಸೊ ಅವನ್ನೆಲ್ಲ ದಾಟಿ ಬಂದ್ರೆ ಮಾತ್ರ ಮಾನವ ಜನ್ಮ ಬರೋಕ್ಕೆ ಸಾಧ್ಯ ಸೊ ಅದನ್ನೆಲ್ಲ ನಾವು ದಾಟಿ ಬಂದು ಹೇಳ್ತಾರೆ ಕನಕದಾಸರು ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಿಕೊಳ್ಳೋ ಹೇಳಿರ ಉಚ್ಚಪ್ಪಗಳಿರ ಅಂತಂದೇಳಿ ಹೇಳಿದರೆ ಕನಕದಾಸರು ಆದ್ರೆ ಸಹಿತ ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ ತಿನ್ನೋದು 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 ನಾವು ಹೆಂಗೆ ಅನಿಸ್ಬಿಟ್ಟತ್ತ ಅಂದ್ರೆಗಿನ ಏನೈತಾಗ ಇದ್ರೆ ಏನೈತಾಗ ತಿಂದ ಸಾಯದಲ್ಲ ಏನೈತ ಏನು ಮಾಡಿದ್ರೆ ಏನೈತೆ ನಾವು ಏನೇನು ಹೋಯಂಗದೀವ ತಿಂದ ಸಾಯ ಬರೀ ಇದೇ ಆಯಿತು ಸೊ ಏನಂತಂದ್ರೆ ನಮ್ಮ ಕೈಲಿ ಒಳ್ಳೇದು ಮಾಡಿಲ್ಲ ಒಳ್ಳೇದು ಮಾಡೋದಾಗಿಲ್ಲ ಅಂತಂದ್ರೂ ಕೆಟ್ಟದ್ದು ಮಾಡೋದು ಬೇಡ ಅಷ್ಟೇ ಈಗ ನಮ್ಮ ಹಿಂದೆ ಗುರುಜಿ ಅವರು 3000 ತಾಂಡಾರೆ ಅಂತಂದೇಳಿ ನಮ್ಮ ಅಭಿಪ್ರಾಯ ಐತೆ ಇಲ್ಲ ಅಂತೇಳಿಲ್ಲ ಅದೇ 3000 ಹಿಂದೆ ನಾವು ಎಲ್ಲಿ ಖರ್ಚು ಮಾಡಿರ್ತೀವೋ ಎಲ್ಲಿಲ್ಲೋ ಹಾಂ ಏನಾಗಿರ್ತ ಏನಿಲ್ಲ ಗೊತ್ತೇ ಇಲ್ಲ ಸೊ ಅದು 3000 ರೂಪಾಯಿ ಲೆಕ್ಕ ಇಡಲಂಗ ಯಾರಿಗೆ ಅಲ್ಲ ನಾವು ಇನ್ನೊಬ್ರು ಹೇಳ್ಬೇಕಂದ್ರೆ ಇದರಿಂದ ಏನಿಲ್ಲ ಅಂದ್ರೂ ಒಂದು 70-80% ಅಂತೂ ಮನುಷ್ಯರು ಗುಣಮುಖರು ಆಗೇ ಆಗ್ತಾರೆ ಇದಂತೂ ಖಚಿತ ನನ್ನ ಅನುಭವ ಸೊ ಹಂಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ
ಎಲ್ಲರಿಗೂ ಅಂದರೆ ನಿಮ್ಮ ಅಕ್ಕಪಕ್ಕದವರು ಯಾರಿಗೇನು ಏನಿದ್ದರೆ ಸೊ ಯೋಗ ಮಾಡಲಿಕ್ಕೆ ಅವರಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯದಂತೇಳಿ ನನ್ನ ಎರಡು ಮಾತು. ಜೈ ಗುರುದೇವ್.